ಅಕ್ರಮ ಗೋಸಾಗಟ ಮಾಡ್ತಾ ಇದ್ದ ಲಾರಿಗಳನ್ನು ಕಾಪು ಪೊಲೀಸರು ಪೊಲಿಪು ಕ್ರಾಸ್ ಬಳಿ ತಡೆದು 50 ದನ ಕರುಗಳನ್ನು ರಕ್ಷಿಸಿದ್ದರಲ್ಲದೆ 3 ಲಾರಿ ಸಹಿತ ಓರ್ವನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 3 ಲಾರಿಗಳಲ್ಲಿ ಬೇಕಾಬಿಟ್ಟಿ ದನಕರುಗಳನ್ನು ತುಂಬಿಸಿದ್ದರಿಂದ 2 ಕರುಗಳು ಲಾರಿಯಲ್ಲೇ ಮೃತಪಟ್ಟಿದೆ. ಕೇರಳ ರಾಜ್ಯದ ವೈನಾಡಿನಿಂದ ಈ ದನಕರುಗಳನ್ನು ಅಕ್ರಮವಾಗಿ ಕರ್ನಾಟಕಕ್ಕೆ ಕಾನೂನು ಕಟ್ಟಲೆಗಳನ್ನು ಗಾಳಿಗೆ ತೂರಿ ಹಿಂಸಾತ್ಮಕ ರೀತಿಯಲ್ಲಿ ಸಾಗಾಟ ನಡೆಸುತ್ತಿದ್ದಾರೆ. ಕಾಪು ವೃತ್ತ ನಿರೀಕ್ಷಕ ಮಹೇಶ್ ಪ್ರಸಾದ್ ಮಾಹಿತಿ ನೀಡಿ, ಈ ದನಕರುಗಳನ್ನು ಕಾನೂನು ಕಟ್ಟಳೆಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಸಾಗಾಟ ನಡೆಸಿದ್ರಿಂದ ಆರೋಪಿ ಗಿರೀಶ್ ಎಂಬಾತನ ವಿರುದ್ಧ ಪ್ರಾಣಿ ಕ್ರೌರ್ಯ ತಡೆ ಕಾಯ್ದೆ, ಮೋಟಾರು ವಾಹನ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಲಾಗಿದೆ. ದನಕರುಗಳು ಬಂಟಕಲ್ಲಿನಲ್ಲಿ ಇದೆ ಎನ್ನಲಾದ ಗೋಶಾಲೆಗೆ ಕಳುಹಿಸಿಕೊಡಲಾಗಿದೆ ಎಂದರು. ಹಲೋ.